ಹೇಳ್ರಪ್ಪ. ನಾನು ಏನಂತದ್ ಮಾಡ್ಬಿಟ್ಟಿದ್ದೀನಿ ನಾನು? ಆಮೇಲೆ ನೋಡ್ರಿ, ನಮ್ಮ ತಾಯಿಯವರು ನನಗೆ ಹುಲಿ ತರ ಬದುಕೋ ಮಗನೆ ಅಂತ ಹುಲಿ ಉಗುರು ಕೊಟ್ರು. ನಿಮ್ಮ ಅಮ್ಮನ ಪಿಂಡ ಅಂತ ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋದ್ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಯಾವ್ದೋ ಟಿವಿಲಿ ತಗಲಾಕೋಬಿಟ್ಟವನೆ. ಏನಂದೆ ಇನ್ನೊಂದ್ಸಲ ಹೇಳ. ನನಗೆ ಹುಲಿ ತರ ಬದುಕೋ ಮಗನೆ ಅಂತ ಹುಲಿ ಉಗುರು ಕೊಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋದ್ ನನ್ನ ಮಗರೋ ಕಿತ್ತೋದ್ ನನ್ನ ಮಗರೋ ಕಿತ್ತೋದ್ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಯಾವ್ದೋ ಟಿವಿಲಿ ತಗಲಾಕೋಬಿಟ್ಟವನೆ. ನಿನ್ನ ಅಕ್ಕನ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾನೋ? ನಿನ್ನ ಏನ್ ತಿಂಗಳು ವಯಸ್ಸಾಗೈತಾ ಅಪ್ಪನಕ? ಒಂದು ಮೀಡಿಯಾ ಮುಂದೆ ಬಂದು ನಾ ಕೆಟ್ಟ ಕೆಟ್ಟ ಮಾತುಗಳು ಮೇಡಮ್, ಮಾನ ಮರ್ಯಾದೆ ಆಗಲ್ಲ ಇವ್ರಿಗೆಲ್ಲಾನು. ದೇವ್ ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ನಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ ಅಲ್ವಡ. ಏನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತ ಹಾಕೊಂಡು ಹೋಗ್ತಾವ್ರೆ, ಮುಗಿತು ಅನ್ ಕತೆ. ಇನ್ನೇನಿದ್ರು ನೆಕ್ಸ್ಟ್ ಅವನ್ಗೆ ಜೈಲು ಊಟ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಅದೇನ್ ಮುಹೂರ್ತ ನೋಡ್ಬೇಕು ನಿನ್ನ ಹುಟ್ಟಿಸಿದ ಮುಹೂರ್ತನ? ಇರಲ್ಲ, ಮೂರು ಬಿಟ್ಟು ನಿಂತಿರ್ತಾರೆ ಇವ್ರು. ಏನ್ ಬೇಕಾ ಕಮೆಂಟ್ಗಳು ನೋಡಿದ್ರೆ ನಿಜವಾಗ್ಲು ಮೇಡಮ್. ಥೂ, ಏನ್ ಹೇಳ್ಬೇಕು ಹೇಳ್ರಿ. ಬೇಕಾ ಇವೆಲ್ಲಾನು ನಾಚಿಕೆ ಆಗ್ಬೇಕು ನಿಮ್ಮ ಕ ಈ ಮಾತುಗಳು ಮಾತಾಡಕ. ಅಂದ್ರೆ ಸುದೀಪ್ ಅಣ್ಣ ಒಂದ್ ಮಾತು ಹೇಳ್ತಾರೆ ನನ್ಕ ಬಿಗ್ ಬಾಸ್ ಇಂದ ಬರ್ಬೇಕಾದ್ರೆ, ಹೊರತೋರ್ ಅವ್ರೆ ನೀವು ನಿಂತು ನೋಡ್ಬಿಟ್ರೆ ನಿಮ್ ಕಣ್ಣು ಎಷ್ಟುದ್ದ ಹೋಗ್ತದ ಅಷ್ಟು ಜನನೇ ನಿಮ್ಕ. ನೀವು ಗಳಿಸಿರೋದು ನಿಸ್ವಾರ್ಥ ಪ್ರೀತಿ ನನ್ನ ಮನ್ಸು ಗೆದ್ಬಿಟ್ರಿ ನೀವು ಅಂದವಾಗ ನಮ್ ಕಷ್ಟ ಸಾಕು. ಇವ್ರ ಯೋಗ್ಯತೆಗಳು ಇವುಗಳ್ ಏನ್ ಅನ್ನೋದು ಎಲ್ರಿಗೂ ಗೊತ್ತು. ಇಗ್ನೋರ್ ಮಾಡ್ರಿ ದಯವಿಟ್ಟು ಇಂತವನ. ಬೈ ಬೈ, ಟಾಟಾ, ಗುಡ್ ಬೈ, ಜಯಾ.